ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಆಫ್ಟರ್ ಎ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ವೀಡಿಯೋಸ್ ಆಗ್ತಾ ಇಲ್ಲ. ಸೊ ಫಂಕ್ಷನ್ಸ್ ಹೋದಾಗಲೂ ಕೂಡ ಕೇಳ್ತಾರೆ ಇವಾಗ ವೀಡಿಯೋಸ್ ಬರ್ತಾ ಇಲ್ಲ ಅಂತ. ಊರಲ್ಲಿ ಒಂದು ಊರಲ್ಲಿ ಇದ್ದೀನಿ, ಆಮೇಲೆ ಫಂಕ್ಷನ್ಸ್ಗಳು ಇತ್ತು, ಆಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು, ಹಾಗಾಗಿ ವೀಡಿಯೋ ಮಾಡೋಕೆ ಆಗಿರಲಿಲ್ಲ. ಊರಿಗೆ ಬಂದರೆ ಏನು ಪ್ರಾಬ್ಲಮ್ ಅಂದರೆ ಒಂದು ಕಡೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಆಮೇಲೆ ಆಚೆ ಈಚೆ ಅಂತ ಹೋಗೋದು ಇರುತ್ತೆ, ಹಾಗಾಗಿ ವೀಡಿಯೋಗಳನ್ನು ಎಡಿಟ್ ಮಾಡೋಕ್ಕಾಗಲ್ಲ. ಶೂಟ್ ಮಾಡಿಟ್ಟರೂ ಕೂಡ ಅದನ್ನು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ವೀಡಿಯೋನ ಹಾಕೋಕ್ಕಾಗ್ತಾ ಇಲ್ಲ. ಸೊ ಇವಾಗಲೂ ಕೂಡ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಮುಗಿಸಿ ಬಂದಿದ್ದೀನಿ. ತುಂಬ ದಿನ ಆಯಿತು, ಆಲ್ಮೋಸ್ಟ್ 10 ಡೇಸ್ ಆಯಿತು ಅನ್ಸುತ್ತೆ ನಾನು ವ್ಲಾಗನ್ನು ಯಾವುದಕ್ಕೂ ಹಾಕದೆ. ಕೆಲವರು ಅವರವರೇ ಕಲ್ಪನೆ ಮಾಡ್ಕೊಂಡು ಏನೇನೋ ಹೇಳ್ತಾರೆ, ವ್ಲಾಗಿಂದ ಹೆಚ್ಚಿಗೆ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ಕೊಂಡು ಏನೇನೋ ಅವರವರೇ ಮಾತಾಡ್ಕೊಳ್ತಾರೆ. ಸೊ ಅದ್ರ ಬಗ್ಗೆ ನಾನೇನು ವರಿ ಮಾಡ್ಕೊಳ್ಳಲ್ಲ, ಖಂಡಿತ ವ್ಲಾಗ್ ಹಾಕ್ತೀನಿ. ಟೈಮ್ ಇದ್ದಾಗ ನಾನು ಖಂಡಿತ ಹಾಕ್ತೀನಿ. ಬೆಂಗಳೂರಿಗೆ ಅಂತ ಹೋದಾಗ ಖಂಡಿತವಾಗ್ಲೂ ವ್ಲಾಗ್ ಮಾಡಿ ವೀಡಿಯೋಸ್ ಮಾಡಿ ಹಾಕ್ತೀನಿ ನಾನು. ಬಟ್ ಇಲ್ಲಿ ಇರೋದ್ರಿಂದ, ಊರಲ್ಲಿರೋದ್ರಿಂದ ಸ್ವಲ್ಪ ಫಂಕ್ಷನ್ಸು, ಆಮೇಲೆ ಸ್ವಲ್ಪ ಚಿಕ್ಕಪುಟ್ಟ ಕೆಲಸಗಳೆಲ್ಲನೂ ಕೂಡ ಇರುತ್ತೆ, ಎಲ್ಲನೂ ಕೂಡ ಮ್ಯಾನೇಜ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಇತ್ತೀಚೆಗೆ ವ್ಲಾಗನ್ನು ಹಾಕೋದಕ್ಕೆ ಆಗ್ತಾ ಇಲ್ಲ. ಟ್ರೈ ಮಾಡ್ತೀನಿ ನಾನು ಖಂಡಿತವಾಗ್ಲು. ಇವತ್ತು ಕೂಡ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಬಂದಿದ್ದೆ ನಾನು, ಹಾಗಾಗಿ ಇಲ್ಲಿ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ತುಂಬಾ ಟೈಮ್ ಇದ್ರೂ ಕೂಡ ವ್ಲಾಗ್ ಎಡಿಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸಮ್ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಆಮೇಲೆ ಫ್ಯಾಮಿಲಿ ಅಂದಾಗ ನಿಮಗೆ ಗೊತ್ತಿರುತ್ತೆ. ಸೊ ಬೆಂಗಳೂರಿಗೆ ಹೋದಾಗಾದರೆ ನಾವೇ ಇರ್ತೀವಿ, ನಮ್ಮ ಕೆಲಸಗಳು ದಿನಾಚರಿ ಇದನ್ನೆಲ್ಲ ಶೇರ್ ಮಾಡೋಕ್ಕಾಗುತ್ತೆ. ಬಟ್ ಇಲ್ಲೆಲ್ಲ ಎಲ್ಲ ಕಡೆ ಕ್ಯಾಮ್ರಾ ಹಿಡ್ಕೊಂಡು ಹೋದರೆ ಅದ್ರ ಬಗ್ಗೆಯೂ ಕೂಡ ಮಾತಾಡ್ತಾರೆ. ಅದಕ್ಕೋಸ್ಕರ ನಾನು ಎಲ್ಲಿ ಫಂಕ್ಷನ್ ಹೋಗಲಿ ಅಥವಾ ಹೊರಗಡೆ ಎಲ್ಲಿ ಹೋಗಲಿ ಇಲ್ಲೇ ಇರಲಿ ಆ ವ್ಲಾಗನ್ನು ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ, ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ. ನಾನು ವ್ಲಾಗನ್ನು ಖಂಡಿತ ಹಾಕ್ತೀನಿ, ಮೇಕಪ್ ವೀಡಿಯೋಸ್ ಆಗಿರ್ಬೋದು, ಖಂಡಿತ ನಿಮಗೆ ಏನು ಬೇಕು ಅದನ್ನು ಎಲ್ಲನೂ ಕೂಡ ನಾನು ಮಾಡ್ತೀನಿ. ಮುಂದೆ ಬೆಂಗಳೂರಿಗೆ ಹೋದಾಗ ಖಂಡಿತ ಮಾಡ್ತೀನಿ. ಇಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ವ್ಲಾಗ್ ಎಲ್ಲ ಮಾಡ್ತಾ ಇದ್ರೆ ಅದ್ರ ಬಗ್ಗೆನೂ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಮಾಡೋಕ್ಕಾಗ್ತಾ ಇಲ್ಲ. ಅಮ್ಮನ ಮನೆಗೆ ಹೋದಾಗ ಅಲ್ಲಿ ಶೂಟ್ ಮಾಡೋಣ ಅಂದರೆ ಅಲ್ಲೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಸೊ ಮಗುವಿನ ಬಗ್ಗೆ, ಡೆಲಿವರಿ ಆಫ್ಟರ್ ಹೇಗಿರಬೇಕು ಏನು ಎಲ್ಲನೂ ಕೂಡ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಸ್ವಲ್ಪ ಸೀಸನ್, ಇವಾಗ ಫಂಕ್ಷನ್ ಸೀಸನ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇರಬೇಕಾಗತ್ತೆ. ಆಮೇಲೆ ಸ್ವಲ್ಪ ಹಲ್ಲಿದ ಪ್ರಾಬ್ಲಮ್ ಬಂದಿತ್ತು, ಅದಕ್ಕೆ ಒಂದು ತುಂಬ ಸಲ ಆಲ್ಮೋಸ್ಟ್ 2 ವೀಕ್ಸ್ ನಾನು ಕಂಟಿನ್ಯೂಸ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ. ಸೊ ಬೆಳಗ್ಗೆ ಹೋದರೆ ನನ್ನ ಈವ್ನಿಂಗ್ ಬರ್ತಾ ಇದ್ದೆ. ಆವಾಗ ನನಗಂತೂ ಫುಲ್ಲು ಒಂಥರ ಟೈರ್ಡ್ ಆಗೋಗ್ಬಿಟ್ಟು ವ್ಲಾಗ್ ಆಗಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಅತ್ತೆ ಮನೆಗೆ ಬಂದಿದ್ದೀನಿ, ಖಂಡಿತ ಇಲ್ಲಿ ಫ್ರೀಯಾಗಿ ಇರ್ತೀನಿ. ಆದರೂ ಕೂಡ 2 ಡೇಸ್ ಒನ್ಸ್ ಆದರೂ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ತುಂಬ ಜನ ಸಪೋರ್ಟ್ ಮಾಡಿದ್ರೆ, ಇವತ್ತು ಮಾಡ್ತಾ ಇದ್ದೀರಿ, ಇವತ್ತು ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಹೀಗೇ ಯಾವಾಗಲೂ ಕೂಡ ಸಪೋರ್ಟ್ ಮಾಡ್ತಾ ಇರಿ. ಯಾವ ರೀತಿಯ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ. ಖಂಡಿತವಾಗ್ಲೂ ಒಂದೊಂದೇ ವೀಡಿಯೋನ ನಾನು ಮಾಡ್ತೀನಿ. ಮುಂದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಮಗಳಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಸಮ್ಮರ್ ಹಾಲಿಡೇಸ್ನ ಮಕ್ಕಳ ಜೊತೆ ನಾವು ಕೂಡ ಎಂಜಾಯ್ ಮಾಡಬೇಕಾಗತ್ತೆ. ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಎಲ್ಲೂ ಕೂಡ ಬರೋದಕ್ಕೂ ಆಗಲ್ಲ, ಏನೂ ಮಾಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಸಿಕ್ಕಿರೋಂಥ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ಆದಷ್ಟು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಆದಷ್ಟು ಮಾಡ್ತಾ ಇದ್ದೀನಿ. ಖಂಡಿತ ಮಾಡ್ತೀನಿ ವೀಡಿಯೋಸ್ ಎಲ್ಲನೂ ಕೂಡ. ಏನೇನು ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ವಾಟ್ ಎವರ್ ಏನು ನಿಮಗೆ ಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಡೈಲಿ ವ್ಲಾಗ್ ಆಗಿರ್ಬೋದು ಎಲ್ಲನೂ ಕೂಡ ಬೆಂಗಳೂರಿಗೆ ಹೋದ್ಮೇಲೆ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ, ಇನ್ನೂ ಕೂಡ ಸಪೋರ್ಟ್ ಮಾಡ್ತಾ ಇರಿ. ವ್ಲಾಗ್ ಮುಂದೆ ಬರ್ತಾ ಇರುತ್ತೆ. ಸೊ ಯಾರು ಕೂಡ ನನಗೆ ಇವ್ರಿಗೆ ಅಲ್ಲಿ ಮಾಡೋಕ್ಕಾಗಲ್ಲ, ಇವ್ನು ಮಾಡಬೇಡಿ, ನೆಗೆಟಿವ್ ಆಗಿ ಮಾತಾಡಬೇಡಿ, ಸೊ ಖಂಡಿತ ಮಾಡ್ತೀನಿ. ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಿಮಗೆ ಮಾಹಿತಿನ ಶೇರ್ ಮಾಡಬೇಕಿತ್ತು, ಒಂದು ಇನ್ಫಾರ್ಮೇಷನನ್ನು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.